ನಾನು ಬಂದೇ ನಾನು ಮತ್ತೆ ಬಂದೇ ನಿಮ್ಮ ಹಸ್ತದ ಶುಭ ಸುದ್ದಿಯ ಹೊತ್ತು ಬಂದೇ. ಗಾಡ್ ಗಿಫ್ಟೆಡ್ ಸೈನ್ಸ್ ನಿಮ್ಮ ಜೀವನದಲ್ಲಿ ಎಲ್ಲ ವಿಧದಲ್ಲೂ ಯಶಸ್ಸನ್ನು ಕೊಡುತ್ತದೆ. ಅಂತಹ ದೈವಾನುಗ್ರಹದ ರೇಖೆಗಳು ನಿಮ್ಮ ಹಸ್ತದಲ್ಲಿದ್ದರೆ ನೀವು ನಿಜವಾಗಲೂ ಅದೃಷ್ಟವಂತರು. ಮಾಡುವ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ಕಾಣುತ್ತೀರಿ. ಯಾರ ಹಸ್ತದಲ್ಲಿ ಗಾಡ್ ಗಿಫ್ಟೆಡ್ ರೇಖೆ ಅಥವಾ ಚಿಹ್ನೆಗಳಿವೆಯೋ ಅವರು ಮಾಡುವ ಕೆಲಸ ಅಥವಾ ಉದ್ಯೋಗದಲ್ಲಿ ಸೋಲೆಂಬುದೇ ಇರುವುದಿಲ್ಲ. ನಾನು ಅಂತಹ ರೇಖೆಗಳ ಬಗ್ಗೆ ಇಂದು ಚರ್ಚೆ ಮಾಡಬೇಕೆಂದಿದ್ದೇನೆ. ಜನರ ಜೀವನದ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಕಂಡುಬರಲು ಕಾರಣವಾಗುವ ಆ ರೇಖೆಗಳ ಬಗ್ಗೆ ಹೇಳುವ ಮೊದಲು ನಿಮಗೆಲ್ಲರಿಗೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ಬರುತ್ತಿರುವ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋ ನೋಡಿ ಲೈಕ್ ಮಾಡಲು ಮರೆಯಬೇಡಿ. ಹಾಗೆಯೇ ಇದುವರೆಗೂ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು, ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಮಾಡಬಾರದು. ಹಾಗೆಯೇ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ನೋಡಿ. ಇಲ್ಲದಿದ್ದರೆ ಎಲ್ಲ ವಿಷಯಗಳು ಅರ್ಥವಾಗಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಚೆನ್ನಾಗಿದ್ದರೆ ಯೂಸ್ಫುಲ್ ಎಂದು ಬರೆಯಿರಿ, ಯೂಸ್ಫುಲ್. ಈಗ ವಿಷಯಕ್ಕೆ ಬರುತ್ತೇನೆ. ದೇವರು ಕೊಟ್ಟವರ ಎಂದು ಹೇಳುವ ರೇಖೆಗಳು ಯಾವುವು ಎಂದು ನೋಡೋಣ. ಅದನ್ನು ಹೇಗೆ ಗುರುತಿಸಬೇಕೆಂಬುದು ಪರಿಶೀಲಿಸೋಣ. ನವಗ್ರಹಗಳಂತೆ ಹಸ್ತದಲ್ಲಿ 9 ಮಂಡಲಗಳಿವೆ. ಅದನ್ನು ಪರ್ವಗಳೆಂದು ಹೇಳುತ್ತಾರೆ. ಈ ಎಲ್ಲ ಪರ್ವಗಳಿಗೆ ಗುರು ಪರ್ವ, ಶಿಕ್ಷಕ ಅಂದರೆ ಗುರುವಿನ ಮುಂದೆ ಅಂದರೆ ಗುರು ಜೀವನದ ಗುರು ಪರ್ವ ಚೆನ್ನಾಗಿದ್ದರೆ ಉತ್ತಮ ಜೀವನ, ನಾಯಕತ್ವ ಗುಣ, ದಾಂಪತ್ಯ ಸುಖ ಮುಂತಾದವುಗಳು ಚೆನ್ನಾಗಿದೆ ಎಂದು ತಿಳಿಯಬೇಕು. ಕೀರ್ತಿ, ತಿಳುವಳಿಕೆ ಎಲ್ಲವೂ ಹುಬ್ಬಿದ ಗುರುವಿನ ಸೂಚನೆ. ಅಂಥ ಗುರುಪರ್ವದ ಮೇಲೆ ಅಡ್ಡವಾಗಿ ಹೀಗೆ, ಇದು ಗುರುಪರ್ವ ನೋಡಿ, ಇದೇ ಗುರುಪರ್ವ ನೋಡಿ, ಹಿಂಗೆ ಇದು ಗುರುಪರ್ವ. ಇದರಲ್ಲಿ ಅಡ್ಡವಾಗಿ ಹೀಗೆ ಈ ನೋಡಿ, ಇದು ಹೀಗೆ ಒಂದು ಗೆರೆ ಇದ್ದರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಆದರೆ ಜಾತಿ ಮತಗಳ ಬಗ್ಗೆ ಯಾವುದೇ ಆಸಕ್ತಿ ಹೊಂದಿರುವುದಿಲ್ಲ. ಎಲ್ಲ ಜಾತಿ ಧರ್ಮವು ಒಂದೇ ಎಂಬ ವಿಶಾಲ ಹೃದಯದವರಾಗಿರುತ್ತಾರೆ. ಇತರರಿಗೆ ನೆರವಾಗುವುದರಲ್ಲಿ ಹೆಚ್ಚು ಸಂತೋಷ ಕಾಣುತ್ತಾರೆ. ಆದ್ದರಿಂದ ಇವರು ಸಮಾಜದಲ್ಲಿ ಜನರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರುತ್ತಾರೆ. ಆದುದರಿಂದ ಇದನ್ನು ದೇವರ ವರ ಎಂದು ಹೇಳುತ್ತಾರೆ. ಒಂದಕ್ಕಿಂತ ಹೆಚ್ಚು ಅಡ್ಡಗೆರೆಗಳಿದ್ದರೆ ಹೀಗೆ ಒಂದಕ್ಕಿಂತ ಹೆಚ್ಚು ಅಡ್ಡಗೆರೆಗಳಿದ್ದರೆ ಇವರು ಶ್ರಮಜೀವಿ ಅಂದರೆ ಹೀಗೆ ಗೆರೆಗಳು ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅವರು ಶ್ರಮಜೀವಿ. ದೈಹಿಕವಾಗಿ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಹಣ ಆಸ್ತಿಯನ್ನು ಹೊಂದಿರುತ್ತಾರೆ. ಹಣ ಆಸ್ತಿಯನ್ನು ಹೊಂದಿರುತ್ತಾರೆ. ಹಲವು ಪ್ರತಿಭೆಗಳು ಇವರಲ್ಲಿ ಕಂಡುಬರುತ್ತದೆ. ಜನರನ್ನು ಸಂತೋಷಪಡಿಸುವ ಬಗ್ಗೆ ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಆದುದರಿಂದ ಈ ರೇಖೆಗಳನ್ನು ದೇವರ ವರ ಎನ್ನುತ್ತಾರೆ. ಭಾಗ್ಯರೇಖೆ, ಇದು ಭಾಗ್ಯರೇಖೆ. ಇದರಲ್ಲೂ ಸಹ ದೇವರ ಅನುಗ್ರಹ ವರವನ್ನು ನಾವು ಕಾಣಬಹುದು. ಚಂದ್ರಪರ್ವದಿಂದ ಹೊರಟ, ಇದು ನೋಡಿ, ಚಂದ್ರಪರ್ವದಿಂದ ಹೊರಟಿರುವ ಭಾಗ್ಯರೇಖೆ ಹೋಗಿ ಶನಿಮಂಡಲವನ್ನು
ಶನಿಮಂಡಲವನ್ನು ತಲುಪುತ್ತದೆ. ಹಾಗೆಯೇ ಆಯುಷರೇಖೆಯಿಂದ ಆಯುಷರೇಖೆ ಮತ್ತು ಭಾಗ್ಯರೇಖೆಗಳ ಮಧ್ಯೆ ಆಯುಷರೇಖೆ ಮತ್ತು ಭಾಗ್ಯರೇಖೆಗಳ ಮಧ್ಯೆ ಹೀಗೆ ಒಂದು ಕೇತುವಿನಲ್ಲಿ ಕೇತು ಪರ್ವದಿಂದ ಒಂದು ರೇಖೆ ಹೊರಟು ಹೀಗೆ ಸೇರಿದ್ದರೆ ಒಂದು ಭಾಗ್ಯರೇಖೆ ಸಿದ್ಧ ಮಾಡಿದ್ದರೆ ಅದನ್ನು ಅದೃಷ್ಟ ರೇಖೆ ಎನ್ನುತ್ತಾರೆ. ಇದನ್ನು ಅದೃಷ್ಟ ರೇಖೆ ಎನ್ನುತ್ತಾರೆ. ಗುರುಪರ್ವಕ್ಕೆ ಹೋಗಿದ್ದ ಅದನ್ನು ಅದೃಷ್ಟ ರೇಖೆ. ಇವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳು, ಎಲ್ಲ ರೀತಿಯ ಯಶಸ್ಸು ಇವರಿಗೆ ಬರುತ್ತದೆ. ಚಂದ್ರ ರೇಖೆ ಮತ್ತು ಭಾಗ್ಯರೇಖೆಗಳ ಮಧ್ಯೆ ಒಂದು ಕೇತುಗಂಡ ರೇಖೆ ಮೂಡಿದರೆ ಅದನ್ನು ಅದೃಷ್ಟ ರೇಖೆ ಎನ್ನುತ್ತಾರೆ. ಇದನ್ನು ಅದೃಷ್ಟ ರೇಖೆ ಅನ್ನುತ್ತಾರೆ. ಹಾಗೆಯೇ ಚಂದ್ರಮಂಡಲದಿಂದ ಹೊರಟ ಭಾಗ್ಯರೇಖೆ, ಚಂದ್ರಮಂಡಲದಿಂದ ಹೊರಟ ಭಾಗ್ಯರೇಖೆ ಇಲ್ಲಿಗೆ ಬಂದಿದ್ದರೆ, ಇಲ್ಲಿಂದ ಇಲ್ಲಿಗೆ ಅಂದರೆ ಗುರುಪರ್ವಕ್ಕೆ ಬಂದಿದ್ದರೆ ಅಥವಾ ಗುರುಮಂಡಲಕ್ಕೆ ಬಂದಿದ್ದರೆ, ಭಾಗ್ಯರೇಖೆ ಗುರುಮಂಡಲಕ್ಕೆ ಬಂದಿದ್ದರೆ ಅದು ಅತ್ಯುತ್ತಮ ದೇವರ ವರಪ್ರಸಾದವೆಂದು ತಿಳಿಯಬಹುದು. ಆಧ್ಯಾತ್ಮ ವಿಚಾರದಲ್ಲಿ ಹೆಚ್ಚು ಆಸಕ್ತಿ, ಅದೃಷ್ಟ ಮತ್ತು ಯಶಸ್ಸು ಅವರನ್ನು ಹುಡುಕಿಕೊಂಡು ಬರುತ್ತದೆ. ಸ್ವಂತ ಊರಿನಲ್ಲಾಗಲಿ ಅಥವಾ ಅಕ್ಕಪಕ್ಕದ ಊರುಗಳಲ್ಲಿ ಕೆಲಸ ಮಾಡಿ ಎಲ್ಲ ರೀತಿಯ ಯಶಸ್ಸನ್ನು ತನ್ನದಾಗಿಸಿಕೊಳ್ಳುತ್ತಾರೆ. ಈ ರೇಖೆ ಇಲ್ಲಿಂದ ಹೊರಟ ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಹೃದಯ ರೇಖೆಯಿಂದ ಒಂದು ಶಾಖಾ ರೇಖೆ ಕೆಳಗೆ ಬೆಳೆದು ಕೆಳಗೆ ಇಳಿದು ಭಾಗ್ಯರೇಖೆಯನ್ನು ತಾಕಿ ಮುಂದೆ ಸಾಗಿದ್ದರೆ ಭಾಗ್ಯರೇಖೆ ಇಲ್ಲಿಂದ ಇದು ಭಾಗ್ಯರೇಖೆ ಇನ್ನುತ್ತಾಗಿ ಹೀಗೆ ಬಂದಿದ್ದರೆ ಜೀವನದಲ್ಲಿ ಯಶಸ್ಸಿನೊಂದಿಗೆ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದು ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಜ್ಞಾನ ರೇಖೆಯಿಂದ ಹೊರಟ ಶಾಖಾ ರೇಖೆ ಭಾಗ್ಯರೇಖೆಯನ್ನು ದಾಟಿ ಇಲ್ಲಿಂದ ಹೊರಟ ಭಾಗ್ಯರೇಖೆಯನ್ನು ದಾಟಿ ಇಲ್ಲಿಗೆ ಹೋಗಿದ್ದರೆ ಹೊರಟ ಶಾಖಾರೇಖೆ ಭಾಗ್ಯರೇಖೆಯನ್ನು ದಾಟಿ ಹೃದಯ ರೇಖೆಯನ್ನು ದಾಟಿದ್ದರೆ ಅದನ್ನು ದೇವರ ವರವೆಂದು ಹೇಳಬೇಕು. ಹೌದು, ಇದನ್ನು ದೇವರ ವರ. ಇದು ಸಮಸ್ಯೆಗಳು, ಹಿಂಗೆ ಬಂದಿದ್ದರೆ ಸಮಸ್ಯೆಗಳು, ಇಲ್ಲಿಂದ ಇಲ್ಲಿ ಬಂದಿದ್ದರೆ ಸಮಸ್ಯೆಗಳು, ಇಲ್ಲಿಂದ ಇಲ್ಲಿಗೆ ಹೋಗಿದ್ದರೆ ಅದು ದೇವರ ವರ, ಅದನ್ನು ದೇವರ ವರವೆಂದು ಹೇಳಬಹುದು. ಯಾಕೆಂದರೆ ಎಲ್ಲ ವಿಧ ಯಶಸ್ಸು ಅವರದಾಗುತ್ತದೆ. ಇದು ಎಲ್ಲ ವಿಧದ ಯಶಸ್ಸನ್ನು ಅವರಿಗೆ ತಂದುಕೊಡುತ್ತದೆ. ಯಾವುದೇ ಕೆಲಸ ಮಾಡಿದರೆ, ಒಂದು ಕೆಲಸ ಮಾಡಿದರೆ ಮತ್ತೊಂದು ಲಾಭ ಎಂಬಂತೆ ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭ ತಂದುಕೊಡುತ್ತದೆ, ಯಶಸ್ಸು ತಂದುಕೊಡುತ್ತದೆ. ಅವರ ಅದೃಷ್ಟ ಅದು ಅವರ ಅದೃಷ್ಟ. ಈಗ ಮಂಗಳ ಎರಡು, ಇದು ಮಂಗಳ ಎರಡು. ಇಲ್ಲಿಂದ ಹೊರಟ ಒಂದು ರೇಖೆ ಹೀಗೆ ಒಂದು ರೇಖೆ ಹೊರಟಿದ್ದರೆ ಎಲ್ಲ ವಿಧದ ಯಶಸ್ಸು ಹೊರದಾಗುತ್ತದೆ. ಒಂದು ಕೆಲಸ ಮಾಡಿ ಮತ್ತೊಂದು ಲಾಭ. ಆಯುಷ ರೇಖೆಯಿಂದ ಒಂದು ರೇಖೆ ಪರ್ವತ ಹೊರಟಿದ್ದರೆ ಇನ್ನೊಂದು ರೇಖೆ ಸಮಾಂತರವಾಗಿ ಹೊರಟಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಈ ರೇಖೆಗೆ ಸಮಾಂತರವಾಗಿ ಹೀಗೆ ಒಂದು ರೇಖೆ ಹೊರಟಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತದೆ. ಅವರಿಗೆ ಹಿರಿಯರ ಆಶೀರ್ವಾದ ಮತ್ತು ಸಹಕಾರ ಇರುತ್ತದೆ. ಹಿರಿಯರಿಂದ ಆಸ್ತಿ ಬರಬಹುದು, ಸಂಗಾತಿಯ ನೆರವು ದೊರೆಯುತ್ತದೆ, ಸಂಗಾತಿಯಿಂದ ಇವರಿಗೆ ಆಸ್ತಿ ಬರಬಹುದು. ಇದೆಲ್ಲವೂ ದೇವರ ವರಪ್ರಸಾದವೆಂದು ತಿಳಿಯಲಾಗಿದೆ. ಈ ಕೆರೆಗಳನ್ನು ಇಲ್ಲಿ ಕೆರೆಗಳಿದ್ದರೆ ಇದು ಸಹ ಜೀವನದ ಯಶಸ್ಸನ್ನು ತಂದುಕೊಡುವಂತಹ ರೇಖೆಗಳು, ಜೀವನದ ಯಶಸ್ಸು ತಂದುಕೊಡುವ ರೇಖೆಗಳು.
ಎಂಬುದನ್ನು ಇದನ್ನೆಲ್ಲವೂ ನಾವು ವರಪ್ರಸಾದವೆಂದು ಹೇಳಬೇಕು ತಿಳಿಯಲಾಗಿದೆ. ಈ ಅಂದರೆ ಈಗ ನಾನು ಹೇಳಿದ್ದೆಲ್ಲವೂ ದೇವರ ವರಪ್ರಸಾದ ತಿಳಿಯಲಾಗಿದೆ. ಇದೆಲ್ಲವೂ ದೇವರ ವರಪ್ರಸಾದವೆಂದು ತಿಳಿಯಲಾಗಿದೆ. ಈ ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಇಂತಹ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.